ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರಾರ್ಥನಾ ಸ್ಕೂಲ್ ವಿಲ್ ಪ್ರೂವ್ ಇಟ್ಸ್ ಎಕ್ಸಲೆನ್ಸ್ ಇನ್ ಕ್ರಿಯೇಟಿಂಗ್ ಅ ನ್ಯೂ ಚಾಪ್ಟರ್. ಸೊ ವೈ ವೇಟ್? ಹರಿ ಅಪ್, ಲಿಮಿಟೆಡ್ ಸೀಟ್ಸ್ ಅವೈಲಬಲ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಕೇಸ್ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಮುಂದಿನ 30 ವರ್ಷ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜಲಧಾರೆ ಯೋಜನೆ, ಕೃಷ್ಣ ಬೈರೇಗೌಡ. ತಾಲೂಕು ಪಂಚಾಯಿತಿಯ 8ನೇ ಸಾಮಾನ್ಯ ಸಭೆ, ಅಧಿಕಾರಿಗಳು ಗೈರು. ಸುರಭಿ ಸಾಂಸ್ಕೃತಿಕ ಬಳಗದ ವತಿಯಿಂದ ಜೂನ್ 7ರಂದು ತಮ್ಮ ಪದ ಗ್ರಂಥ ಲೋಕಾರ್ಪಣೆ, ಜಿ ಸುರೇಶ್. ಮತ್ತು ಕೇಂದ್ರ ಸರ್ಕಾರದಿಂದ ಗ್ರಾಮೀಣ ಭಾಗಕ್ಕೆ ಅನುದಾನ ಕೊರತೆ, ಕೃಷ್ಣ ಬೈರೇಗೌಡ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ 5 ವರ್ಷ ಜಲಧಾರೆ ಯೋಜನೆಯನ್ನು 60,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೂಪಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಅವರಿಂದು ಯರಮರಸ್ ಅತಿಥಿ ಗೃಹದಲ್ಲಿ ಜಿಲ್ಲೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಜಲಧಾರೆ ಯೋಜನೆ ಕುರಿತು ಮಾಹಿತಿ ನೀಡಿದರು. ನದಿಗಳು, ಜಲಾಶಯಗಳು ಬತ್ತಿ ಹೋಗುತ್ತಿದ್ದು ಅಂತರ್ಜಲ ಮಟ್ಟ ಕುಸಿತವಾಗುತ್ತಿರುವುದರಿಂದ ಪೈಪ್ಲೈನ್ ಮೂಲಕ ನೀರು ಪೂರೈಸುವ ಯೋಜನೆಯನ್ನು ರೂಪಿಸಲಾಗಿದೆ. ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳಿದ್ದು ನೀರಿನ ಮೂಲ ಬಳಸಿಕೊಳ್ಳಲಾಗುತ್ತದೆ. ತುಂಗಭದ್ರಾ ನದಿಯ ನೀರಿನ ಕೊರತೆ ಇರುವುದರಿಂದ ಕೃಷ್ಣಾ ನದಿ ಮೂಲಕವೇ ಜಿಲ್ಲೆಯ 7 ತಾಲೂಕುಗಳಿಗೆ ನೀರು ಪೂರೈಸುವ ವಿಸ್ತೃತ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದರು. ಇದು ಒಂದು ಬಹಳ ಮುಖ್ಯವಾದಂತಹ ಅಂಶ. ತುಂಬಾ ದೊಡ್ಡ ಟೌನ್ ಇದ್ರೆ, ಈಗ ರಾಯಚೂರಿನಂತ ಸಿಟಿ ಇದ್ರೆ, ಅವಾಗ ಎಲ್ಲ ಹಳ್ಳಿಗಳಿಗಾದ್ರೂ ಸಮಸ್ಯೆ ಆಗ್ತದೆ, ಇಲ್ಲ ಸಿಟಿಗಾದ್ರೂ ಸಮಸ್ಯೆ ಆಗ್ತದೆ. ಅಂತ ದೊಡ್ಡ ಸಿಟಿ ಇದ್ರೆ ಇದರಲ್ಲಿ ನಾವು ಸೇರ್ಸ್ಬೇಡ ಅಂತ ನಾವು ಅಂದದಂತೆ ಅದೇ ಇರೋ ಟ್ರೀಟ್ಮೆಂಟ್ ಟ್ಯಾಂಕ್ ಇಲ್ಲಿಂದಾನೆ ನೀರನ್ನ ತಕೊಂಡು ಹೋಗಿ ಆ ಪೈಪ್ನ ಅಲ್ಲಿಂದ ತಂದು ಇದು ಸ್ಥೂಲವಾಗಿ ಇರ್ತಕ್ಕಂಥದ್ದು. ಅವರು ಬಿಟ್ಕೊಳ್ಳಿ ಸರ್, ಈಗ ನಮ್ದೇನಿದೆ ಈ ಜಂಜಟ್ ನಲ್ಲಿ ನಾವು ಸಿಕ್ಕಾಕೊಳಕ್ ತಯಾರಿಲ್ಲ. ಡೆಡ್ ಸ್ಟೋರ್ ಕೇಳಿದ ಪ್ರಕಾರ ಜಲದುರ್ಗ ಅಂತ ಮುಂದೆ ಅಲ್ಲಿ ಪವರ್ ಪ್ಲಾಂಟ್ ಮಾಡಕತ್ತ, ಅದ್ರ ನಾರಾಯಣಪುರ ತಳಗಡೆ ಜಲದುರ್ಗ ಅಂತ ಅಲ್ಲಿ ಒಂದು ಇದೆ ಐತೆ. ಅಲ್ಲಿ ಒಂದು ಕಲ್ ಕಟ್ಟಿ ಅಲ್ಲಿಂದ ಕೊಟ್ಟಿದ್ದಾರೆ. ಅಲ್ಲಿ ಅವ್ರು ಒಂದು ಡ್ಯಾಮ್ ಮಾಡ್ಕೊಂಡ್ರೆ ಅಲ್ಲ ಸರಿ ಸರ್, ಅದನ್ನೇ ಅವ್ರು ಮಾಡ್ಕೊಂಡಿದ್ರು ಸರ್. ಅದನ್ನ ಮಾಡ್ಕೊಂಡು ಮಾಡ್ಕೊಂಡಾಗ ನಾವೇನು ಅಲ್ಲ ಸರ್, ಅವರು ಹೇಳ್ತೀವಿ ಸರ್, ಅಲ್ಲಿ ನೀರು ಆಲ್ವೇಸ್ ಇದ್ದೇ ಇರುತ್ತೆ ಸರ್, ಅವರು ಸ್ಟಾಕ್ ಮಾಡ್ಕೊಂಡಿರ್ತಾರ. ಬಟ್ ನಿಮ್ ಸರ್ ಹೇಳ್ತಾರೆ ಸರ್, ಈಗ ನಾವು ನೋಡಿದಂಗೆ ಈ ಪವರ್ ಪ್ಲಾಂಟ್ಸ್ ಏನ್ ಮಾಡಿದ್ದಾರೆ ಸರ್, ಸಣ್ಣ ಸಣ್ಣ ಪವರ್ ಪ್ಲಾಂಟ್ಸ್, ಇದೆಲ್ಲಾನು ಕೂಡ ಮಳೆಗಾಲದಲ್ಲಿ ನೀರು ಹೆಚ್ಚಿಗೆ ಇದ್ದ ನಾರಾಯಣಪುರ ರಿಸರ್ವಾಯರ್ ಮೇಲೆ ತಗೊಂಡು ನೋಡಿದ್ರೆ ಕೆನಾಲ್ ಹೋಗಿ ಮುಂದೆ ಮೂವ್ ಆಗ್ತಿರುತ್ತೆ, ಅದು ನೀರಿಗೆ ಬಿಡ್ತಾರೆ. ಇದೇ ತರ ನಮ್ಮ ಅಂದ್ರೆ ಬಹಳಷ್ಟು ಸ್ಕೀಮ್ಗಳು ಈಗಾಗಲೇ ನಾವು ಅಲ್ಲಿ ಮಾಡ್ಬಿಟ್ಟಿದ್ರು ಕೂಡ ಹಿಂದೆ ನಾವು ಮಾಡಿದಾಗ ಕೆಲವೊಂದು ಸ್ಕೀಮು 40% ಅಲ್ಲ ರಿಸರ್ವಾಯರ್ ಇದೆ, ಈ ರಿಸರ್ವಾಯರ್ ನೀರು ತಗೊಂಡು ಇಲ್ಲಿ ಹತ್ತಿರದಲ್ಲೇ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಮಾಡ್ತೀವಿ.
ಗೂಗಲ್ ಬ್ಯಾರೇಜ್ ಇದೆ, ಆ ಗೂಗಲ್ ಬ್ಯಾರೇಜ್ ಇಂದ ನೀರನ್ನ ತಕ್ಕೊಂಡು ಅದನ್ನ ಟ್ರೀಟ್ ಮಾಡಿ ಅಲ್ಲಿ ಅಲ್ಲಿ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ನೇರವಾಗಿ ನೀರು ತಕೊಂಡು ಹೋಗ್ತೇವೆ, ತಕ್ಕೊಂಡು ಅಲ್ಲಿಂದ ನಾವು ನೀರನ್ನ ಸರಬರಾಜ್ ಮಾಡ್ತೇವೆ. ಇದು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಪ್ರತಿ ವರ್ಷ ಪೂರ್ತಿ ನಾವು ಇಲ್ಲಿಂದ ಪಂಪ್ ಮಾಡ್ಬೇಕಂದ್ರೆ ಬಹಳ. ಈಗ ನಾವು ಬೇರೆ ಜಿಲ್ಲೆಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ವಸತಿ ಪ್ರದೇಶಗಳಿಗೆ ಪೈಪ್ ಮುಖಾಂತರ ನದಿ ಮೂಲದಿಂದ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಜಲಧಾರೆ ಯೋಜನೆಯನ್ನು ಈ ವರ್ಷದಿಂದ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಒಟ್ಟು ಸುಮಾರು 4-5 ವರ್ಷ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಮಯ ಬೇಕಾಗುತ್ತೆ. ನದಿ ಮೂಲಗಳು ಅಥವಾ ರಿಸರ್ವಾಯರ್ಸ್ ಅಂದರೆ ಡ್ಯಾಮ್ಗಳಿಂದಾನೇ ನೇರವಾಗಿ ನೀರನ್ನು ಪಡೆದು ಹಳ್ಳಿಗಳಿಗೆ ನೀರು ಕೊಡೋದ್ರಿಂದ ಬರಗಾಲ ಬಂದಂಥ ಸಂದರ್ಭದಲ್ಲಿಯೂ ಸಹ ನಾವು ನೀರನ್ನು ಸರಬರಾಜು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ಪ್ರತಿ ವರ್ಷ ಉದ್ಭವಿಸ್ತಕ್ಕಂಥ ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕೊಡಬಹುದು. 5 ವರ್ಷಗಳ ಅನುಷ್ಠಾನ ಅವಧಿ, ಸುಮಾರು 60,000 ಕೋಟಿ ಅವಶ್ಯಕತೆ ಇದೆ ಇದಕ್ಕೆ. ಇದನ್ನು ಹಂತ ಹಂತವಾಗಿ ನಾವು ಅನುಷ್ಠಾನ ಮಾಡಲಿಕ್ಕೆ ತೀರ್ಮಾನ ಮಾಡಿ ಈ ವರ್ಷ ಅಂದರೆ 1ನೇ ವರ್ಷದಲ್ಲಿ ರಾಯಚೂರು, ಬಿಜಾಪುರ, ಮಂಡ್ಯ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಇದನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಇಂದು ರಾಯಚೂರು ಜಿಲ್ಲೆಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಈ ಯೋಜನೆಯ ರೂಪರೇಷೆಗಳನ್ನು ಅಂತಿಮಗೊಳಿಸೋದಕ್ಕೆ ಮೊದಲು ಅವರ ಕೆಲವು ಸಲಹೆಗಳನ್ನು ಸಹ ಪಡೆದು ಯೋಜನೆಯನ್ನು ಅಂತಿಮಗೊಳಿಸುವ ಉದ್ದೇಶದಿಂದ ಇವತ್ತು ಇಲ್ಲಿ ಸಭೆಯನ್ನು ಇಟ್ಕೊಂಡಿದ್ದೇವೆ. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 1,200 ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮುಖ್ಯ ಅಧೀಕ್ಷಕ ಅಭಿಯಂತರ ಸಭೆಗೆ ಮಾಹಿತಿ ನೀಡಿ ನಾರಾಯಣಪುರ ಜಲಾಶಯದಿಂದ ಲಿಂಗಸುಗೂರ್, ಮಾನ್ವಿ ಮತ್ತು ಸಿಂಧನೂರು ತಾಲೂಕುಗಳಿಗೆ 1.52 TMC ನೀರು ಒದಗಿಸಲಾಗುತ್ತದೆ. ಗೂಗಲ್ ಬ್ಯಾರೇಜ್ನಿಂದ 1.17 TMC ನೀರು ಪಡೆದು ದೇವದುರ್ಗ ಮತ್ತು ರಾಯಚೂರು ತಾಲೂಕುಗಳ ಎಲ್ಲಾ ಹಳ್ಳಿಗಳಿಗೂ ನೀರು ಪೂರೈಸಲಾಗುತ್ತಿದೆ. ಜಿಲ್ಲೆ ಎಲ್ಲಾ ತಾಲೂಕುಗಳನ್ನು ಒಳಗೊಂಡು 40 ವಲಯ ಸ್ಥಾಪಿಸಿ ಅಲ್ಲಿಂದ ನೀರು ಪೂರೈಸುವ ಯೋಜನೆ ರೂಪಿಸಲಾಗಿದೆ. ಸಭೆಯಲ್ಲಿ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್, ಪ್ರತಾಪ್ ಗೌಡ, ರಾಜಾ ವೆಂಕಟಪ್ಪ ನಾಯಕ್, ಗದ್ದಲ್ ಬಸನ್ಗೌಡ, ಡಿಎಸ್ ಹುಲಿಗೇರಿ, ಬಸವರಾಜ್ ಪಾಟೀಲ್ ಇಟಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಶಿವನ್ಗೌಡ ಗೋರೇಬಾಳ ಬಸವರಾಜ್, ಆರ್ಡಿಪಿಆರ್ ಕಾರ್ಯದರ್ಶಿ ಲತೀಕ್, ಸಿಇಒ ನಳಿನ್ ಅತುಲ್, ಅಪರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಮಹಮ್ಮದ್ ಯೂಸುಫ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಇಂದು ತಾಲೂಕು ಪಂಚಾಯಿತಿಯ 8ನೇ ಸಾಮಾನ್ಯ ಸಭೆ ನಡೆದಿದ್ದು ಸಭೆಗೆ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸದ ಕಾರಣ ಸಭೆಯನ್ನು ಬಹಿಷ್ಕರಿಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಸಭೆಯಿಂದ ಹೊರ ನಡೆದ ಪ್ರಸಂಗ ನಡೆದಿದೆ. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಅಧ್ಯಕ್ಷೆ ಜಯಮ್ಮ ಇವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯನ್ನು ಕರೆಯಲಾಯಿತು. ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಪಡಿಸಲಾಗಿತ್ತು. ಆದರೆ 11 ಗಂಟೆಯಾದರೂ ಯಾವೊಬ್ಬ ಅಧಿಕಾರಿಯೂ ಸಭೆಗೆ ಬಾರದ ಕಾರಣ 2 ಗಂಟೆ ತಡವಾಗಿ ಆರಂಭಗೊಂಡರೂ ಸಹ ಸಭೆಯತ್ತ ಅಧಿಕಾರಿಗಳು ಸುಳಿಯದ ಕಾರಣ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಅಧಿಕಾರಿಗಳ ಈ ಅಸಡ್ಡೆ ಧೋರಣೆಗೆ ಕೆಂಡಾಮಂಡಲಗೊಂಡು ಸಭೆ ಬಹಿಷ್ಕರಿಸಿ ಸಭಾಂಗಣದಿಂದ ಹೊರ ನಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸಾಮಾನ್ಯ ಸಭೆ ನಡೆಸುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಹ ನಿಗದಿಪಡಿಸಿದ ಸಮಯಕ್ಕೆ ಬಾರದೆ ಗೈರು ಹಾಜರಾಗುತ್ತಿರುವ ಬೇಜವಾಬ್ದಾರಿ ಅಧಿಕಾರಿಗಳ ನಡೆಗೆ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿ ಸಭೆಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಲು ಸದಸ್ಯರು ನಿರ್ಧರಿಸಿದರು. ಇದಕ್ಕೆ ಗುಲ್ಬರ್ಗದಲ್ಲಿ ಡಿವಿಜನ್ ಲೆವೆಲ್ ಮೀಟಿಂಗ್ ಇದೆ ಸರ್, ಅಧ್ಯಕ್ಷರು ಇಲ್ಲ 3ನೇ ಜನ ಸರ್ ನಮ್ಮ ಹತ್ರ ಪರ್ಮಿಷನ್ ತಗೊಂಡೋಗೋದವರು, ಮನೆ ಅಧ್ಯಕ್ಷರಲ್ಲಿ ನಮ್ಮಲ್ಲಿ ಪರ್ಮಿಷನ್ ತಗೊಂಡೋದ್ರು, ಒಬ್ಬರು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರು, ಆಮೇಲೆ ಸಿಡಿಪಿ ಇವರು ಹೇಳಿದ್ರು ಎದ್ದೋಡ್ರಿ ಎಲ್ಲ ಎದ್ದು ಕುಂತೀರಿ ಸದಸ್ಯರೆಲ್ಲ ಅಧ್ಯಕ್ಷರು ಎದ್ದೋಡ್ರಿ ಹೋಗೋಣ ಸಭೆ ಬೇಡ ಏನು ಬೇಡ ಎದ್ದೋಡ್ರಿ ಫಸ್ಟು ಎದ್ದೋಡ್ರಿ ಫಸ್ಟ್ ಎದ್ದೋಡ್ರಿ ಫಸ್ಟ್ ಅಧ್ಯಕ್ಷರು ಎದ್ದೋಡ್ರಿ ನಡಿ ಹೊರಗೋಮ್ರಿ ಯಾಕೆ ಬೇಕಿಂತ ಸಭೆಗಳು
ಎಷ್ಟು ಯುವಕರು ಚೇಂಜ್ ಆದ್ರೆ ಅಂದ್ರೆ ಮುಂದೆ ಏನ್ ಮಾಡಕತ್ತಿರಿ ನೀವು ಆಫೀಸರ್ ಗಳು ಹೇಳಿ ಎಲ್ಲ ನೋಟಿಸ್ ಕೊಟ್ಟು ಸಾಕಾಗಿದೆ ಬಂದ್ರೆ ಇನ್ನೂ ಆದಾಯ ತಿಂಗಳು ಅಂದ್ರೆ ನಮ್ದು ಅವಧಿ ಮುಗಿತದ ನಾಲ್ಕನೇ ಐದನೇ ನಾವು ನೋಡಕತ್ತಿದ್ ಬಂದಾಗ್ಲಿಂದ ಯಾರು ಆಕ್ಷನ್ ತಗೊಂಡಿಲ್ಲ ಅದನ್ನೇ ಅದೇ ಬರೋರು ನಾಲ್ಕು ಜನ ಬರ್ತಾರೆ ಅಷ್ಟೇ ಅವರು ಅವರೇ ಅದೇ ಫೇಸ್ ಯಾರು ಬಂದಿಲ್ಲ ಅವ್ರು ನಮ್ ಮುಂದೆ ನೋಟಿಸ್ ಇವಾಗ ತಕ್ಷಣ ಹೋಗ್ಬೇಕು ಬಂದವ್ರೆ ಬರ್ತಾರ ಅದೇ ಹೇಳ್ತಾರ ಅವರು ಕೆಲಸ ಆದ್ರೆ ಯಾರು ಬಂದಿಲ್ಲ ಅವ್ರು ಒಬ್ಬರ ಮೇಲೆ ಏನ್ರಿ ಇವತ್ತೊಂದು ಎಂಟನೇ ಸಾಮಾನ್ಯ ಸಭೆ ತಾಲೂಕು ಪಂಚಾಯತ್ ಇವತ್ತು ಐದನೇ ತಾರೀಕು ಅಂತೇಳಿ ಸಭೆ ಕಾರ್ಯಕ್ರಮ ಇತ್ತು. ಇದರಲ್ಲಿ ನಾವು ಎಲ್ಲ ಸದಸ್ಯರು ಬಂದು ಕುಂತಾಗ ಕೆಲವೊಂದು ಆಫೀಸರ್ಗಳು ಮಾತ್ರ ಪ್ರತಿ ಸಭೆಗೆ ಹಾಜರಾಗಿರ್ತಾರೆ. ಒಂದು ತೋಟಗಾರಿಕೆ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಇನ್ನೊಂದು ಮೂರ್ನಾಲ್ಕು ಇಲಾಖೆಗಳು ಮಾತ್ರ ಕಂಟಿನ್ಯೂ ಬರ್ತವೆ. ಅದು ಬಿಟ್ಟು ಬೇರೆ ಇಲಾಖೆದವರು ಯಾರು ಇವತ್ತು ನಾವು ಗೆದ್ದು 3 ವರ್ಷ ಆಯ್ತದೆ, 8ನೇ ಸಾಮಾನ್ಯ ಸಭೆ, ಯಾರು ಅವ್ರ ಮುಖ ನಾವು ನೋಡಿಲ್ಲ, ನಮ್ಮ ಮುಖ ಅವ್ರು ನೋಡಿಲ್ಲ. ಇಲ್ಲಿಗೆ 4-5 ಜನ ಇವಗಳು ಚೇಂಜ್ ಆದರು, ಅವ್ರ ಮೇಲೆ ಆಕ್ಷನ್ ತಗೋರಿ, ಆಕ್ಷನ್ ತಗೊಂತಂದ್ರೂ ಈ ಇವಗಳು ಎಲ್ಲರ ಮೇಲೆ ಹೇಳಿ ಸಾಕಾಗಿದೆ. ಇದುವರೆಗೆ ಆಯ್ತು, ಒಬ್ಬ ಅಧಿಕಾರಿ ಮೇಲೆ ಯಾರು ಆಕ್ಷನ್ ತಗೊಂಡಿಲ್ಲ. ಹಂಗಾಗಿ ನಾವು ಇವಾಗ ಸೀದಾ ಸಭೆಯನ್ನು ಬಹಿಷ್ಕಾರ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಎಸ್ ಅವರಿಗೆ ಇಂದು ನಮ್ಮ ರಾಯಚೂರು ತಾಲೂಕು ಪಂಚಾಯತಿ ಪ್ರಗತಿ ಪರಿಶೀಲನಾ ಸಭೆ ಇತ್ತು. ಇದು ನಮ್ಮ 8ನೇ ಸಭೆ. ಈ ಸಭೆಯಲ್ಲಿ ಇವತ್ತಿಗೂ 8ನೇ ಸಭೆಯಾದರೂ 37 ಇಲಾಖೆಯಲ್ಲಿ ಕೇವಲ 8-10 ಇಲಾಖೆ ಅಧಿಕಾರಿಗಳು ಮಾತ್ರ ಭಾಗವಹಿಸುತ್ತಿದ್ದಾರೆ. ಪ್ರತಿ ಸಭೆಯಲ್ಲೂ ನಾವು ಎಲ್ಲ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಭಾಗವಹಿಸ ದೇವಸೂಗೂರು ತಾಲೂಕು ಪಂಚಾಯತ್ ಸದಸ್ಯ ವೆಂಕಟೇಶ್ ಸಭೆಯಲ್ಲಿ ಮಾತನಾಡಿ, ಪ್ರತಿದಿನ ಶಾಲೆಗೆ ಆಗಮಿಸುತ್ತಿರುವ ಮಕ್ಕಳ ಹಾಜರಾತಿಯನ್ನು ಶಾಲಾ ಶಿಕ್ಷಕರು ಯಾವ ರೀತಿಯಲ್ಲಿ ಪಡೆಯುತ್ತಾರೆ, ಅದೇ ರೀತಿ ಸಭೆಗೆ ಆಗಮಿಸಿದ ಅಧಿಕಾರಿಗಳ ಬಗ್ಗೆ ಸಹ ಹಾಜರಾತಿ ಪಡೆಯುವ ದುಸ್ಥಿತಿ ತಾಲೂಕು ಪಂಚಾಯತ್ಗೆ ಬದಿಗೆ ಬಂದಿದೆ ಎಂದು ಅಧಿಕಾರಿಗಳ ಗೈರಿಗೆ ಕೆಂಡಾಮಂಡಲಗೊಂಡು ಸಭೆಗೆ ಬಾರದ ಅಧಿಕಾರಿ ವರ್ಗ ಧೋರಣೆಯಿಂದ ಸಭೆ ನಡೆಸುವುದಾದರೂ ಏಕೆ ಎಂದು ಪ್ರಶ್ನಿಸತೊಡಗಿದರು. ಗೈರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿ ಸಭೆಗೆ ಗೈರಾದ ಅಧಿಕಾರಿಗಳ ವಿರುದ್ಧ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಅಧಿಕಾರಿಗಳು ತಮ್ಮ ಮನಬಂದಂತೆ ವರ್ತಿಸುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆ ನರಸಮ್ಮ ಶರಣಪ್ಪ, ಇಒ ಬಿವೈ ವಾಲ್ಮೀಕಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಹನುಮಯ್ಯ ಸಾಹುಕಾರ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು, ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ,
ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 3ನೇ ತಿಂಗಳ ಡ್ರಾ ಮುಗಿದಿದ್ದು 4ನೇ ತಿಂಗಳ ಡ್ರಾ ಆರಂಭವಾಗಿದೆ. 1,200 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 3 ಗ್ರಾಂ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್, ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd Cross, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು: ಇಲ್ಲಿ ಎಲೆಕ್ಟ್ರೋಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, MD, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: OK Bar ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಈಗಾಗಲೇ 16ನೇ ತಿಂಗಳ ಡ್ರಾ ಮುಗಿದಿದ್ದು 17ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು, ಕೇವಲ ಒಬ್ಬರಿಗೆ ಮಾತ್ರ. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. 2ನೇ ಬಹುಮಾನ 21-inch LED TV ಮತ್ತು ಸೋಫಾ ಸೆಟ್ ನೀಡಲಾಗುವುದು. 3ನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. 4ನೇ ಬಹುಮಾನ 32-inch LED TV ಮತ್ತು ಸೋಫಾ ಸೆಟ್. 5ನೇ ಬಹುಮಾನ 40-inch LED TV ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd Cross, ಪಾಟೀಲ್ ಗಂಜ್ ರೋಡ್, ರಾಯಚೂರು. #1 ಫ್ರೀ ಸ್ಕೂಲ್ ಚೈನ್. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane.
is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Dear parents, we truly promise that Prarthana School will prove its excellence in creating a new chapter. Prarthana, the temple of learning. It is a unique school for your kids with superior quality of education through playway and creative teaching methods. Introducing the Montessori system of education. We encourage students in what they love to do. It has discovered the basic needs for the system of education in Raichur. We have facilities like chemistry lab, sports activities, TV room, playground and proper sanitation for students. So, why wait? Hurry up! Limited seats available. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ಸುರಭಿ ಸಾಂಸ್ಕೃತಿಕ ಬಳಗದ ವತಿಯಿಂದ ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಅವರು ರಚಿಸಿದ ತಮ್ಮ ಪದ ಗ್ರಂಥ ಲೋಕಾರ್ಪಣೆ ಸಮಾರಂಭ ಜೂನ್ 7 ಸ್ಥಳೀಯ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಜಿ ಸುರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವೀರ ಹನುಮಾನ್ ಅವರು ಬರೆದ ಹಲವು ಕೃತಿಗಳು ಸುರಭಿ ಬಳಗದಿಂದ ಪ್ರಕಟಿಸಲಾಗಿದೆ. ಪ್ರಸ್ತುತ ತಮ್ಮ ಪದ ಗ್ರಂಥವನ್ನು ಸಹ ನಮ್ಮ ಪ್ರಕಾಶನದಿಂದಲೇ ಪ್ರಕಟವಾಗುತ್ತಿದೆ ಎಂದರು. ಈಗಾಗಲೇ ಕತೆ, ಕವನ, ಹೈಕು, ಜೀವನ ಚರಿತ್ರೆ ಸೇರಿದಂತೆ ಇನ್ನಿತರ ಸಾಹಿತ್ಯ ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿದ ವೀರ ಹನುಮಾನ್ರವರು ಇದೀಗ ಬುದ್ಧನ ಬೋಧನೆಗಳಲ್ಲಿ ಮಹತ್ವದಾದ ತಮ್ಮ ಪದ ಎಂಬ ಕೃತಿಯನ್ನು ಪಾಲಿ ಸಂಸ್ಕೃತ ಭಾಷೆಗಳಿಂದ ಸಂಪಾದಿಸಿ ಅನುವಾದ ಮಾಡಿದ್ದಾರೆ. ಈ ಕೃತಿ ರಚಿಸಲು ಸುಮಾರು 3 ಕಾಲ ಸಮಯವನ್ನು ಅವರು ಇದಕ್ಕೆ ಮೀಸಲಿಟ್ಟಿದ್ದರು ಎಂದರು. ಈ ಕೃತಿಯು ಪಾಲಿ, ಸಂಸ್ಕೃತ, ಕನ್ನಡ ತಾತ್ಪರ್ಯದಿಂದ ಕೂಡಿದೆ. ತಮ್ಮ ಪದ ಬೌದ್ಧ ಧರ್ಮದ ಪ್ರಮುಖ ತತ್ವಗಳಲ್ಲಿ ಒಂದಾಗಿದೆ. ಈ ಗ್ರಂಥಕ್ಕೆ ಬೆಂಗಳೂರಿನ ಮಹಾಬೋಧಿ ಸೊಸೈಟಿಯ ಶ್ರೀ ಆನಂದ ಬಂದೆ ಅವರು ಆಶೀರ್ವಚನ ನೀಡಿದ್ದಾರೆ. ಕಲಬುರಗಿ ವಿಶ್ವವಿದ್ಯಾಲಯದ ಪ್ರಸಾರಂಗ ನಿರ್ದೇಶಕ ಡಾಕ್ಟರ್ HT ಪೋತೆ ಅವರು ಮುನ್ನುಡಿ ಬರೆದಿದ್ದಾರೆ. ಬೆನ್ನುಡಿಯನ್ನು ಹಿರಿಯ ಬಂಡಾಯ ಸಾಹಿತಿಗಳಾದ ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಬರೆದಿದ್ದಾರೆ. ಈ ಕೃತಿಯು 500 ಪುಟಗಳಿಂದ ಕೂಡಿದೆ ಎಂದರು. ಈರಣ್ಣ ಬೆಂಗಾಲಿ ಮಾತನಾಡಿ, ವೀರ ಹನುಮಾನ್ ವಿರಚಿತ ತಮ್ಮ ಪದ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಲಬುರಗಿ ಸಿದ್ಧಾರ್ಥ ಬುದ್ಧವಿಹಾರದ ಶ್ರೀ ಸಂಗಾನಂದ ಬಂತೆ ವಹಿಸುವರು. ಹಿರಿಯ ಸಾಹಿತಿ ಡಾಕ್ಟರ್ ಬಸವಲಿಂಗ ಸೊಪ್ಪಿಮಠ ಅಧ್ಯಕ್ಷತೆ ವಹಿಸುವರು. ಕಲಬುರಗಿ ವಿಶ್ವವಿದ್ಯಾಲಯದ ಪ್ರಸಾರಾಂಗ ನಿರ್ದೇಶಕ ಡಾಕ್ಟರ್ HT ಪೋತೆ ಅವರು ಕೃತಿ ಲೋಕಾರ್ಪಣೆಗೊಳಿಸುವರು. ಕೃತಿ ಕುರಿತು ಡಾಕ್ಟರ್ ಮುದೇನೂರು ನಿಂಗಪ್ಪ ಮಾತನಾಡುವರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಶೈಲ ನಾಗರಾಳ, ಮಹಂತೇಶ್ ಮಸ್ಕಿ, ರವೀಂದ್ರನಾಥ್ ಪಟ್ಟಿ, ಜಿ ಸುರೇಶ್, ವೀರ ಹನುಮಾನ್ ಉಪಸ್ಥಿತರಿರುವುದು ಎಂದರು. ಕಲಬುರಗಿ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ನಿರ್ದೇಶಕರು ಹಾಗೂ ಪಾಲಿ ಮತ್ತು ಬೌದ್ಧದ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ HT ಕೋತೆ ಅವರು ಮುನ್ನುಡಿ ಬರೆದಿದ್ದಾರೆ. ಬೆನ್ನುಡಿಯನ್ನು ನಾಡಿನ ಚಿಂತಕರು, ಹಿರಿಯ ಬಂಡಾಯ ಸಾಹಿತಿಗಳಾದ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ಬರೆದಿರುತ್ತಾರೆ. ಈ ಕೃತಿ ಸುಮಾರು 500 ಪುಟಗಳಿಂದ ಕೂಡಿದ್ದು ಕಲಾತ್ಮಕವಾಗಿ ಸುಂದರವಾಗಿ ಮೂಡಿ ಬಂದಿದೆ. ಇಂಥ ಅಪರೂಪದ ಕೃತಿ ನಮ್ಮ ಸುರಭಿ ಸಂಸ್ಕೃತಿ ಬಳಗದಿಂದ ಲೋಕಾರ್ಪಣೆ ಆಗ್ತದೆ. ಭಾಳ ಸಂತೋಷ ಅನ್ನಿಸ್ತದೆ. ಅವರು ಭಾಳಷ್ಟು ಇದಕ್ಕಿಂತ ಮೊದಲು ಭಾಳಷ್ಟು ಕಥೆಗಳು, ಕವನ, ಹೈಕು, ಜೀವನ ಚರಿತ್ರೆ ಮುಂತಾದ ಸಾಹಿತ್ಯಗಳನ್ನು ನಮ್ಮ ಎಲ್ಲರಿಗೂ ನಮಸ್ಕಾರ. ಸುರಭಿ ಸಾಂಸ್ಕೃತಿಕ ಬಳಗದ ವತಿಯಿಂದ ಜಿಲ್ಲೆಯ ನಾಡಿನ ಹಿರಿಯ ಸಾಹಿತ್ಯವಾದಂಥ ಶ್ರೀ ವೀರ ಹನುಮಾನ್ ಇವರು ಏನಂತಂದರೆ ಬೌದ್ಧ ಧರ್ಮದ ಕುರಿತಾದ ಒಂದು ದೊಡ್ಡ ಗ್ರಂಥವನ್ನು ರಚಿಸಿದ್ದಾರೆ, ಅದುವೇ ಧಮ್ಮಪದ. ಈ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಅಂದರೆ ಭಾನುವಾರ 7 ದಿನಾಂಕದಂದು ನಡೀತದೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಸಂಗಾನಂದ ಬಂತೆ ಸ್ವಾಮಿಗಳು ಇವರು ವಹಿಸಲಿದ್ದಾರೆ. ಇವರು ಸಿದ್ಧಾರ್ಥ ಬುದ್ಧವಿಹಾರ ಕಲಬುರಗಿ ಅವರು ಆಗಿದ್ದಾರೆ.
ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಸರಿಂಗ ಸೊಪ್ಪಿಮಠ ಹಿರಿಯ ಸಾಹಿತಿಗಳು ಇವರು ವಹಿಸಲಿದ್ದಾರೆ. ಕೃತಿ ಲೋಕಾರ್ಪಣೆಯನ್ನು ಡಾಕ್ಟರ್ ಎಸ್ ಟಿ ಕೋಟೆ ನಿರ್ದೇಶಕರು, ಕನ್ನಡ ಅಧ್ಯಯನ ಸಂಸ್ಥೆ ಹಾಗೂ ಪ್ರಸರಂಗ ನಿರ್ದೇಶಕರು ಇವರು ಕೃತಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇನ್ನು ಕೃತಿಯ ಪರಿಚಯ ಕುರಿತು ಡಾಕ್ಟರ್ ಮುದೇನೂರು ನಿಂಗಪ್ಪ, ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡ, ಇವರು ಕೃತಿಯ ಪರಿಚಯವನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಸರ ನಾಗರಾಜ್ ಕಲಬುರ್ಗಿ ಇವರು ಬರಲಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಮಹಂತೇಶ್ ಮಸ್ಕಿಸಾನ್ ಇವರು ಬರಲಿದ್ದಾರೆ. ಅದೇ ರೀತಿಯಾಗಿ ದಲಿತ ಸಂಘ ಸಂಸ್ಥೆಗಳ ಮುಖಂಡರಾದಂಥ ರವೀಂದ್ರನಾಥ್ ಪಟ್ಟಿ ಇವರು ಕೂಡ ಅಂದು ನಮ್ಮೊಂದಿಗೆ ಇರಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷರಾದಂಥ ಶ್ರೀ ಜಿ ಸುರೇಶ್ ಅವರು ನಮ್ಮೊಂದಿಗಿದ್ದಾರೆ ಮತ್ತು ಪ್ರಮುಖವಾಗಿ ಕೃತಿ ರಚನಾಕಾರರು ಸಾಹಿತಿಗಳಾದಂಥ ಶ್ರೀ ವೀರಮ್ಮನ್ಸ್ ಅವರು ಕೂಡ ಅಂದಿನ ಕಾರ್ಯಕ್ರಮದಲ್ಲಿದ್ದು ಈ ಕಾರ್ಯಕ್ರಮದ ಸಂಯೋಜನೆಯನ್ನು ಸಮಾಜ ಸೇವಕರು ಶಿಕ್ಷಣ ತಜ್ಞರಾದಂಥ ಶ್ರೀ ಸೈಯದ್ ಅಫಿಸುಲ್ಲಾ ಅವರು ಅಂದು ಇರ್ತಾರೆ. ಕಾರ್ಯಕ್ರಮದ ನಿರ್ವಹಣೆಯನ್ನು ನಾಗೇಂದ್ರಪ್ಪ ಮತ್ತು ಮಂಜುನಾಥ್ ಐಲಿ ಅವರು ಮಾಡಲಿದ್ದಾರೆ. ಅಂದಿನ ಕಾರ್ಯಕ್ರಮದ ನಮ್ಮ ಜೊತೆ ಶ್ರೀ ಎಚ್ ಎಸ್ ಮಾದರ್ ಅವರು, ಎನ್ ಬಿ ಲಕ್ಷ್ಮೀರೆಡ್ಡಿ ಅವರು ಇರ್ತಾರಂತ ಹೇಳಿಕೆ ಬಯಸಿದ್ದೇನೆ. ಮುಖ್ಯವಾಗಿ ಈ ಮೂಲಕ ನಾನು ರಾಯಚೂರು ಜನತೆ ಈ ಸಂದರ್ಭದಲ್ಲಿ ಜಿ ಬಸವರಾಜ್, ರುದ್ರಯ್ಯ ಗುಣಾರಿ, ಡಾಕ್ಟರ್ ಲಿಂಗಣ್ಣ ಗಾಣದಾಳ್ ಇದ್ದರು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಅನುದಾನ ಬರುತ್ತಿಲ್ಲ. ಗ್ರಾಮೀಣ ಯೋಜನೆಯಡಿ ಹಣವನ್ನು ಕೊಡಬೇಕು ಎಂದು ಕೃಷ್ಣ ಬೈರೇಗೌಡ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಖಾಲಿಯಿರುವ ಹುದ್ದೆಗಳಿಂದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗಿರುವುದರಿಂದ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ. ಹೆಚ್ಚು ಹುದ್ದೆಗಳು ಖಾಲಿಯಿರುವ ಜಿಲ್ಲೆಗೆ ನಿಯುಕ್ತಿಗೊಳಿಸಲಾಗುತ್ತದೆ ಎಂದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣೆ ಲೋಪದ ಕುರಿತು ಸಾರ್ವಜನಿಕರಿಂದ ದೂರುಗಳು ದಾಖಲಾಗಿವೆ. ಇಲಾಖೆ ಮಟ್ಟದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಸಭೆಗಳು ನಡೆಸದೇ ಇರುವುದು ಸೇರಿದಂತೆ ಅನುದಾನ ಬಳಕೆಯಲ್ಲಿ ಆಗಿರುವ ಲೋಪದ ಕುರಿತು ಪರಿಶೀಲನೆ ನಡೆಸಲಾಗುತ್ತದೆ. ಪೂರ್ಣ ಮಾಹಿತಿ ಕ್ರೋಢೀಕರಣದ ನಂತರವಷ್ಟೇ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ನಿಯಮಾವಳಿಗಳಂತೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದರು. ರಾಜ್ಯ ಸರ್ಕಾರ ರೂಪಿಸಿರುವ ಜಲಧಾರೆ ಯೋಜನೆಯಡಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಒಳಗೊಂಡು ರೂಪಿಸಲಾಗುತ್ತಿದೆ. ಪ್ರತಿ ಗ್ರಾಮಕ್ಕೆ ಪೈಪ್ಲೈನ್ ಮೂಲಕ ಕುಡಿಯುವ ನೀರು ಪೂರೈಸುವ ಮಹತ್ವ ಯೋಜನೆಗೆ ನೀಲನಕ್ಷೆ ಸಿದ್ಧಪಡಿಸಲಾಗಿದೆ. ಮೊದಲ ಹಂತದಲ್ಲಿ ರಾಯಚೂರು, ವಿಜಯಪುರ, ಮಂಡ್ಯ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಗುತ್ತದೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ಕುಡಿಯುವ ನೀರಿನ ಯೋಜನೆಗಳಿಗೆ ನಿರಂತರ ನೀರು ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುತ್ತದೆ. ಹೆಚ್ಚುವರಿ ಆರ್ಥಿಕ ಹೊರೆಯಾಗದಂತೆ ವೈಜ್ಞಾನಿಕ ಅಂದಾಜು ಪಟ್ಟಿ ಸಿದ್ಧಪಡಿಸಲಾಗಿದೆ. ಸರಿಸುಮಾರು 60,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಧಾರೆ ಯೋಜನೆ ರೂಪಿತಗೊಳ್ಳಲಿದೆ. ಬೇರೆ ಯೋಜನೆಗಳ ಅನುದಾನ ಕ್ರೋಢೀಕರಣದೊಂದಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ನದಿ ಜಲಾಶಯಗಳು ಬರಿದಾಗುವ ಸ್ಥಿತಿ ಎದುರಾಗಿರುವುದರಿಂದ ನೀರಿನ ಸಮಸ್ಯೆಯಾಗದಂತೆ ಯೋಜನೆ ರೂಪಿಸಲಾಗುತ್ತದೆ ಎಂದರು. ವಿಫಲವಾಗಿರುವ ಬಹುಗ್ರಾಮ ಯೋಜನೆಗಳ ಕುರಿತು ಅಧ್ಯಯನ ನಡೆಸಲಾಗುತ್ತದೆ. ಬಳಕೆಗೆ ಇರುವ ಯೋಜನೆಗಳೊಂದಿಗೆ ಜೋಡಣೆ ಮಾಡುವ ಮೂಲಕ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅಂದರೆ ಗ್ರಾಮೀಣ ರಸ್ತೆಗಳಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ. ಸೊ ಪಿ ಎಂ ಜಿ ಎಸ್ ವೈ ಫೇಸ್ 3 ಮುಖಾಂತರ ಆಗಲಿ ಅಥವಾ ಬೇರೆ ಯಾವುದೇ ಯೋಜನೆ ಮುಖಾಂತರ ಆಗಲಿ ತಕ್ಷಣ ನಮಗೆ ಗ್ರಾಮೀಣ ರಸ್ತೆಗಳಿಗೆ ಹೆಚ್ಚಿನ ಅನುದಾನ ಕೊಡಬೇಕು. ಮೂರನೇದು, ನಾವು ಉದ್ಯೋಗ ಖಾತ್ರಿ ಹೆಚ್ಚು ಹೆಚ್ಚು ಉಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕೇಂದ್ರ ಸರ್ಕಾರ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡದೇ ಇರೋದರಿಂದ ಇವತ್ತು ಉದ್ಯೋಗ ನಿರುದ್ಯೋಗದ ಸಮಸ್ಯೆ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ಜನರು ಯಾವಾಗ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಆಗೋದಿಲ್ಲ ಆವಾಗ ಸ್ವಾಭಾವಿಕವಾಗಿ ಅವರು ನಿರಾಸಕ್ತಿ ಹೊಂದಿ ಗುಳೆ ಹೋಗುವಂಥದ್ದು ಅನಿವಾರ್ಯ ಪರಿಸ್ಥಿತಿ ಆಗ್ತದೆ. ಸೊ ಈ ರೀತಿಯಾಗಿ ಪ್ರತಿ ವರ್ಷ 1,500 ಕೋಟಿಯಷ್ಟು ಬಾಕಿ ಕೇಂದ್ರ ಸರ್ಕಾರ ಉಳಿಸ್ಕೊಳ್ತಾ ಇದೆ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಸೊ ಇದನ್ನು ಉದ್ಯೋಗ ಖಾತ್ರಿ ಯೋಜನೆಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಆಯವ್ಯದಲ್ಲಿ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಇಲ್ಲದೇ ಇದ್ದರೆ ಅವರು ಬಜೆಟ್ನಲ್ಲಿ ಕಮ್ಮಿ ದುಡ್ಡು ಇಡ್ತಾರೆ, ಅದು ಖರ್ಚಾಗೋದ ಮೇಲೆ ನೀವೇ ರಾಜ್ಯ ಸರ್ಕಾರದವರೇ ಬರೆಸ್ಕೊಳ್ಳಿ ಅಂತೇಳಿ ನಮ್ಮ ಮೇಲೆ ಹಾಕ್ತಾರೆ. ಸೊ ಇದರಿಂದ ಅದು ಇದು ಕೇಂದ್ರದ ಕರ್ತವ್ಯ, ಅದು ಕೇಂದ್ರದ
ಜವಾಬ್ದಾರಿ ಉದ್ಯೋಗ ಖಾತ್ರಿಗೆ ಹಣ ಕೊಡ್ತಕ್ಕಂಥದ್ದು. ಸೊ ನಮ್ಮ ಇಲಾಖೆಯಿಂದ ಈ ಮೂರು ನಿರೀಕ್ಷೆ ಕೇವಲ ರಾಜ್ಯಕ್ಕೆ ಮಾತ್ರ ಅಥವಾ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಕ್ಕೆ? ಬಹುಶಃ ಕೆಲವು ಬೇರೆ ರಾಜ್ಯಗಳಲ್ಲೂ ಈ ಸಮಸ್ಯೆ ಇದೆ. ನನಗಿರೋ ಮಾಹಿತಿ ಪ್ರಕಾರ ಉದ್ಯೋಗ ಖಾತ್ರಿಯಲ್ಲಿ ಒಟ್ಟು ಅವಶ್ಯಕತೆ ಇರೋದು 85,000 ಕೋಟಿ ಬೇಕು ಒಂದು ವರ್ಷಕ್ಕೆ ದೇಶಕ್ಕೆ, ಆದರೆ ಇವರು ಬಜೆಟ್ನಲ್ಲಿ ಇಡೋದು 60,000 ಕೋಟಿ. ಸೊ ಕರ್ನಾಟಕ ಒಂದರಲ್ಲೇ ಇವತ್ತು 1,500 ಕೋಟಿ ಬಾಕಿ ಉಳಿಸ್ಕೊಂಡಿದೆ ಕೇಂದ್ರ ಸರ್ಕಾರ ಹಣ ಕೊಡುವಂತಹದ್ದು. ಸೊ ಇದೇ ಪರಿಸ್ಥಿತಿ ಬೇರೆ ರಾಜ್ಯಗಳಲ್ಲೂ ಇರಬಹುದು ಅಂತ ನಾನು ಅಂದಾಜು ಮಾಡ್ತೇನೆ. ಮುಂದಿನ 30 ವರ್ಷ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜಲಧಾರೆ ಯೋಜನೆ, ಕೃಷ್ಣ ಬೈರೇಗೌಡ. ತಾಲೂಕು ಪಂಚಾಯಿತಿಯ 8ನೇ ಸಾಮಾನ್ಯ ಸಭೆ, ಅಧಿಕಾರಿಗಳು ಗೈರು. ಸುರಭಿ ಸಾಂಸ್ಕೃತಿಕ ಬಳಗದ ವತಿಯಿಂದ ಜೂನ್ 7ರಂದು ತಮ್ಮ ಪದ ಗ್ರಂಥ ಲೋಕಾರ್ಪಣೆ, ಜಿ ಸುರೇಶ್. ಮತ್ತು ಕೇಂದ್ರ ಸರ್ಕಾರದಿಂದ ಗ್ರಾಮೀಣ ಭಾಗಕ್ಕೆ ಅನುದಾನ ಕೊರತೆ, ಕೃಷ್ಣ ಬೈರೇಗೌಡ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರಾರ್ಥನಾ ಸ್ಕೂಲ್ ವಿಲ್ ಪ್ರೂವ್ ಇಟ್ಸ್ ಎಕ್ಸಲೆನ್ಸ್ ಇನ್ ಕ್ರಿಯೇಟಿಂಗ್ ಅ ನ್ಯೂ ಚಾಪ್ಟರ್. ಸೊ ವೈ ವೇಟ್? ಹರಿ ಅಪ್, ಲಿಮಿಟೆಡ್ ಸೀಟ್ಸ್ ಅವೈಲಬಲ್. ಇಂಡಿಯಾಸ್ ನಂಬರ್ 1 ಫ್ರೀ ಸ್ಕೂಲ್ ಚೈನ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು.